ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಬದುಕಿದರೆ ಹುಲಿಸಿಂಹಗಳ ತರಹ ಬದುಕಿ, ಕುರಿ ಕೋಳಿಗಳ ತರಹ ಅಲ್ಲ. ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹುಲಿಸಿಂಹಗಳನ್ನಲ್ಲ. ಎಂತಹ ಮೈ ರೋಮಾಂಚನಗೊಳಿಸುವ ಮಾತು! ಈ ಮಾತನ್ನು ಹೇಳಿರುವುದು ಬೇರಾರೂ ಅಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಬರಹವಿರುವ ನಾಮಫಲಕ ಹೊಸದುರ್ಗ ತಾಲೂಕಿನ ಕಾರೇಹಳ್ಳಿ ಗ್ರಾಮದಲ್ಲಿ ರಾರಾಜಿಸುತ್ತಿದೆ. ಕಾರೇಹಳ್ಳಿ ಗ್ರಾಮದಲ್ಲಿ 28/4/2024 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಭೀಮೋತ್ಸವ ಕಾರ್ಯಕ್ರಮ ಜರುಗಿತು. ಗ್ರಾಮದ ಯುವಕರು ಮತ್ತು ಸ್ಥಳೀಯ ಸಮುದಾಯದ ಬಾಂಧವರ ಸಹಕಾರದೊಂದಿಗೆ ಜರುಗಿದ ಈ ಕಾರ್ಯಕ್ರಮದಲ್ಲಿ ಇಡೀ ಊರಿಗೆ ಊರೇ ಸಂಭ್ರಮಿಸಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಬಾಳು, ಸಮಪಾಲು ಮತ್ತು ಸ್ವಾಭಿಮಾನದ ಬದುಕನ್ನು ನೀಡಿದ ಸ್ವತಂತ್ರ ಭಾರತದ ಶೋಷಿತರ ಮತ್ತು ದಲಿತ ಸಮುದಾಯದ ಸೂರ್ಯನಂತೆ ಕಂಗೊಳಿಸುತ್ತಿದ್ದು ಬೀದಿ ಬೀದಿಯ ಮನೆ ಮನೆಯಲ್ಲಿಯೂ ಪ್ರತಿಯೊಬ್ಬರ ರಕ್ತದ ಕಣಕಣದಲ್ಲಿಯೂ ಬೆರೆದು ಹೋಗಿದ್ದಾರೆ. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸಿ ವಿಜೃಂಭಿಸಲಾಗುತ್ತಿದೆ. ಸರ್ವರು ಕೂಡ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕಾಗಿದೆ. ಮಹಿಳೆಯರ ಸಬಲೀಕರಣ, ಶಿಕ್ಷಣ ಮತ್ತು ರಾಜಕೀಯ ಪ್ರಾತಿನಿಧ್ಯದಲ್ಲಿ ತಳಮಟ್ಟದಿಂದಲೂ ಕೂಡ ಸಂವಿಧಾನವನ್ನು ಅಡಕ ಮಾಡಲಾಗಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬುದು ಕೇವಲ ಹೆಸರಲ್ಲ, ಅದೊಂದು ಶಕ್ತಿಯಾಗಿ ಹೊರಹೊಮ್ಮಿದೆ. ಪ್ರತಿ ಗ್ರಾಮದಲ್ಲಿಯೂ ಕೂಡ ಸಂವಿಧಾನದ ಜಾಗೃತಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಜನಸಮುದಾಯವನ್ನು ಎಚ್ಚರಿಸಬೇಕಾಗಿದೆ. ಹೆಸರು ಮಂಜುನಾಥ್ ಅಂತೇಳಿ, ಸ್ವಾಭಿಮಾನ ಸೇನೆಯ ಹೋಬಳಿ ಅಧ್ಯಕ್ಷರು. ಸಂವಿಧಾನ ಅನ್ನೋದು ಒಂದು ಜನಾಂಗಕ್ಕೆ, ಒಂದು ವ್ಯಕ್ತಿಗೆ ಸೀಮಿತ ಆಗಿರ್ತಕ್ಕಂಥ ಸಂವಿಧಾನ ಅಲ್ಲ. ಸಂವಿಧಾನ ಪ್ರತಿಯೊಬ್ಬರಿಗೂ ಆಶಯ ಅನ್ನು ಕಟ್ಟಿಕೊಡೋಂಥ ಸಂವಿಧಾನ. ಈ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ರು ಒಂದು ಸಮಾಜಕ್ಕೆ ಸೀಮಿತ ಆಗಲಿ ಅಂತೇಳಿ ಈ ದೇಶದಲ್ಲಿ ಬರಲಿಲ್ಲ. ಇವತ್ತು ಯಾರಾದರೂ ಒಬ್ಬ ಜನಪ್ರತಿನಿಧಿ ಅಥವಾ ಒಬ್ಬ ರಾಜ ಏನಾದರೂ ಎಲೆಕ್ಷನ್ ನಿಂತ್ಕೋಬೇಕು ಅಂತಂದರೆ ಆ ಸಂವಿಧಾನದ ಅಡಿಯಲ್ಲಿ ಅವನು ಚುನಾಯಿತ ಪ್ರತಿನಿಧಿಯಾಗಿ ಬಂದು ಜನಸೇವೆ ಮಾಡಬೇಕು. ಉದಾಹರಣೆಗೆ ಈಗ ನಮ್ಮ ರಾಜರೇ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವರು ರಾಜರ ಸೀಮಿತ ಆಗಿ ಜನಗಳ ಸೇವೆ ಮಾಡಬೇಕು ಅಂದರೆ ಚುನಾಯಿತ ಪ್ರತಿನಿಧಿಯಾಗಿ ಬಂದು ಜನರ ಸೇವೆ ಮಾಡಬೇಕು. ಈ ಇನ್ನೂ ಎಷ್ಟೋ ಜನಗಳಿಗೆ ಈ ಸಂವಿಧಾನದ ಮಹತ್ವ ಗೊತ್ತಿಲ್ಲ. ಈ ಸಂವಿಧಾನದ ಮಹತ್ವವನ್ನು ತಿಳ್ಕೊಂಡಂಥ ಯುವ ಪುರುಷರು ಎಷ್ಟೋ ಜನ ದೊಡ್ಡ ದೊಡ್ಡ ಮೇಧಾವಿಗಳಾಗಿದ್ದಾರೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನಾದರೂ ಅವರು ಓದಿರ್ತಕ್ಕಂಥ ಡಿಗ್ರಿಗಳನ್ನೇನಾದರೂ ನಾವು ಬರಿತಾ ನಿಂತ್ಕೊಂಡ್ರೆ ಇಲ್ಲಿಂದ ಹಿಡಿದು ಈ ಬಸ್ ಸ್ಟ್ಯಾಂಡ್ ತನಕನೂ ಬರಿಬೋದು. ಅಷ್ಟು ಪ್ರಪ್ರಥಮವಾಗಿ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಈ ಭಾರತ ದೇಶದಾಗಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ವಿದೇಶದಲ್ಲೇನಾದರೂ ಅವರು ವಿದ್ಯಾಭ್ಯಾಸ ಮಾಡಿದರೆ ಪ್ರಪ್ರಥಮವಾಗಿ ಮೊದಲ ಬಾರಿಗೆ ಇಂಡಿಯಾದಿಂದ ಹೋಗಿ ವಿದೇಶಗಳಲ್ಲಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಅವರು ಏನಾದರೂ ಪ್ರಾಧ್ಯಾಪಕರಾಗಿ ವಕೀಲರಾಗಿ ಕಾರ್ಯನಿರ್ವಹಿಸಿದ್ರು ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೆಸರು ಅಲ್ಲ, ಅದೊಂದು ಶಕ್ತಿ. ಆ ಶಕ್ತಿಯನ್ನು ಇಂದಿನ ಯುವ ಪೀಳಿಗೆ ಆ ಸಿದ್ಧಾಂತಗಳನ್ನು, ಸಂವಿಧಾನದ ಸಿದ್ಧಾಂತಗಳನ್ನು, ಅದರ ಆಶಯಗಳನ್ನು ತಿಳಿಸ್ಕೊಂಡು ಅತಿ ಹೆಚ್ಚು ನಮ್ಮ ಹಿಂದುಳಿದ ಜನಾಂಗ ಹರಿಜನ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮಕ್ಕಳಿಗೆ ಫಸ್ಟು ವಿದ್ಯಾಭ್ಯಾಸ ಕೊಡುವುದರ ಮುಖಾಂತರ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ವಿದ್ಯೆ ಇನ್ನು ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತೇನು ಕಾರೇಹಳ್ಳಿ ಗ್ರಾಮದಲ್ಲಿ ಭೀಮೋತ್ಸವ ಅಂತ ಆಚರಿಸಿದರೆ ಇಂದಿನ ಯುವ ಪೀಳಿಗೆ ಹೆಚ್ಚು ಹೆಚ್ಚು ಒಲವನ್ನು ತೋರುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬರೆಸಿ ಅವರನ್ನ ಪೂಜೆಗೆ ಆಗಲಿ ಅವರ ಹೆಸರಿಗಾಗಿ ಸೀಮಿತ ಮಾಡಬಾರ್ದು. ಅವರ ಆಶಯಗಳನ್ನ, ಮೌಲ್ಯಗಳನ್ನು ಅಳವಡಿಸ್ಕೋಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ತೇನೆ. ಹಾಗೂ ಈ ಕಾರೇಹಳ್ಳಿ ಗ್ರಾಮದ ಪ್ರತಿಯೊಬ್ಬ ಯುವಕರಿಗೂ ಸಮೇತ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಸಮೇತ, ಇಡೀ ಈ ಗ್ರಾಮಸ್ಥರಿಗೆ ನಾನು ಈ ಅಂಬೇಡ್ಕರ್ ಜಯಂತಿಯ ಸ್ವಾಗತವನ್ನು ಬಯಸ್ತಾ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ.
ಈ ನಿಟ್ಟಿನಲ್ಲಿ ಕಾರೆಹಳ್ಳಿ ಗ್ರಾಮದಲ್ಲಿ ನಡೆದ ಭೀಮೋತ್ಸವ ಕಾರ್ಯಕ್ರಮವು ಸಾರ್ವಜನಿಕರಲ್ಲಿ ಸಂವಿಧಾನದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ನಾವು ಇಂದು 28ನೇ ತಾರೀಕು ಹಮ್ಮಿಕೊಂಡು ಇವತ್ತು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈ ದೇಶಕ್ಕೆ ನ್ಯಾಯವನ್ನು ಕೊಟ್ಟಂತವ್ರದ್ದು, ಈ ದೇಶಕ್ಕೆ ಶಕ್ತಿಯನ್ನು ಕೊಟ್ಟಂತವ್ರದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವೇನಾದ್ರೂ ಇವತ್ತು ಸ್ವತಂತ್ರವಾಗಿ ಬದುಕ್ತಿದೀವಿ ಅಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ, ಆ ಸಂವಿಧಾನದಿಂದ ನಾವು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ. ಈ ಸಂವಿಧಾನ ಒಂದು ಜಾತಿಗೆ ಒಂದು ವರ್ಗಕ್ಕೆ ಮೀಸಲಾಗಿರ್ತಕ್ಕಂಥದ್ದಲ್ಲ, ಪ್ರತಿಯೊಂದು ಜಾತಿಗೆ ಪ್ರತಿಯೊಂದು ಸಮಾಜಕ್ಕೂ ಕಟ್ಟಕಡೆಯ ವ್ಯಕ್ತಿಗೂ ಸಹ ಶ್ರಮಿಸಿದ್ದಾರೆ. ಅಂತಹ ಮಹಾನ್ ನಾಯಕನನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೇವೆ ಅಂದರೆ ಅದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ನಾವು 28ನೇ ತಾರೀಕಿನಂದು ಆಚರಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಮುದಾಯ ಬಾಂಧವರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಭೀಮೋತ್ಸವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಿಡಿ ಮಂಜುನಾಥ್, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಮಂಜುನಾಥ್, ಕೃಷ್ಣಮೂರ್ತಿ, ವರದರಾಜ್, ರವಿಕುಮಾರ್, ಮಂಜು ಮಾದಿಗ, ಮಂಜುನಾಥ್, ಅಭಿಲಾಷ್ ಮಂಜುನಾಥ್, ಶ್ರೀನಿವಾಸ್, ತಿಮ್ಮಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೌರಮ್ಮ ಮಂಜುನಾಥ್, ಸ್ಥಳೀಯರಾದ ತಿಮ್ಮರಾಜು, ಪುನೀತ್, ನಾಗರಾಜ್, ಮಹಾಂತೇಶ್, ಅಂಜನ್ ಕುಮಾರ್, ಗೌಡ್ರ ಚಿಕ್ಕಣ್ಣ, ವರದರಾಜ್ ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಮತ್ತು ಸ್ಥಳೀಯ ಪ್ರಮುಖರು ಭಾಗವಹಿಸಿದ್ದರು. ಕಾರೆಹಳ್ಳಿ ದಲಿತ ಮುಖ ಯುವಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೋಸ್ಕರ ಅವರು ಸಂವಿಧಾನವನ್ನು ಬರೆದಿಲ್ಲ, ಪ್ರತಿಯೊಂದು ನಾಗರಿಕರಿಗೂ ಕೂಡ ತಮ್ಮ ಸಂವಿಧಾನದ ಮೂಲಕ ಹಕ್ಕು ಅಧಿಕಾರವನ್ನು ನೀಡಿದ್ದಾರೆ. ಒಂದು ಬೇಸರದ ಸಂಗತಿ ನನಗೇನು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಜಯಂತಿಯನ್ನು ಬರೀ ದಲಿತ ಜನತೆಯವರು ಮಾತ್ರ ಮಾಡ್ತಿದ್ದಾರೆ. ಈ ಜಯಂತಿಯನ್ನು ಪ್ರತಿ ವರ್ಷವೂ ಪ್ರತಿ ಜನಾಂಗವೂ ಯಾಕೆ ಮಾಡಿಕೊಳ್ತಿಲ್ಲ ಅಂತೇಳಿ ನನಗೆ ತುಂಬ ಬೇಸರವಾಗ್ತಿದೆ. ಯಾಕೆಂದರೆ ಅವ್ರು ಮಾತ್ರ ದಲಿತರಿಗೋಸ್ಕರ ಮಾತ್ರ ಅವರು ಸಂವಿಧಾನ ಏನು ಬರೆದಿಲ್ಲ, ಅವರು ಪ್ರತಿಯೊಂದು ಜನಾಂಗದವ್ರಿಗೂ ಕೂಡ ಸಂವಿಧಾನ ಬರೆದಿದ್ದಾರೆ. ಹಾಗಾಗಿ ಪ್ರತಿಯೊಂದು ಜನಾಂಗದವರು ಕೂಡ ಈ ಸಂವಿಧಾನ ಬರೆದಿರೋದ್ರಿಂದ ಎಲ್ಲರಿಗೂ ನ್ಯಾಯ ಒದಗಿಸಿ ಕೊಟ್ಟಿರೋದ್ರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕೆಂದು ಎಲ್ಲರಲ್ಲೂ ಕೇಳಿಕೊಳ್ತೇನೆ. ಇದು ನಿಮ್ಮ ಧ್ವನಿ.